ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಉಪಯುಕ್ತವಾಗುವಂತಹ ಮಾಹಿತಿ ನೀಡ್ತೀನಿ. ಅದೇನಂದರೆ, ಯಾರ ಮನೆಯಲ್ಲಿ ಗ್ಯಾಸ್ ಇರ್ತದೆ ಅವರು ಹೋಗಿ ಗ್ಯಾಸ್ ಆಫೀಸಲ್ಲಿ EKYC ಮಾಡಿಸ್ಬೇಕಪ್ಪ ಅಂತ ತಿಳಿಸಿದ್ದಾರೆ. ಹೌದಾ, ಎಲ್ಲರೂ ಹೋಗಿ EKYC ಮಾಡಿಸ್ಬೇಕಾ? ಇಲ್ವ ಯಾರಾದರೂ ಸ್ಕೀಮ್ ಮೇಲೆ ತೊಗೊಂಡಿರೋಂಥವ್ರು ಮಾತ್ರ ಹೋಗಿ ಗ್ಯಾಸ್ ಆಫೀಸಲ್ಲಿ EKYC ಮಾಡಿಸ್ಬೇಕಪ್ಪ ಅಂತ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಯಾರು ಮಾಡಿಸ್ಬೇಕು ಅನ್ನೋದನ್ನ. ಏನಿದು ಸಬ್ಸಿಡಿ ಸಿಗುತ್ತಂತೆ, ಹೌದಾ ನಿಜಾನಾ? ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡೋದಕ್ಕೆ, ಹಾಗೆ ನಾವು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮೇಲೆ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು, ಮೇಲಿನ ಅಧಿಕಾರಿಗಳು ತಿಳಿಸಿರುವ ಹಾಗೆ ಯಾರ ಮನೆಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೊಂಡಿದ್ದಾರೋ ಅಂಥ ಫಲಾನುಭವಿಗಳು ಹೋಗಿ ಗ್ಯಾಸ್ ಆಫೀಸಲ್ಲಿ EKYC ಮಾಡಿಸಿ ಅಂತ ತಿಳಿಸಿದ್ದಾರೆ. ಈ EKYC ನೀವು ಡಿಸೆಂಬರ್ 31ರೊಳಗಾಗಿ ಮಾಡಿಸ್ಬೇಕಪ್ಪ ಅಂತ ಹೇಳಿದ್ದಾರೆ. ಈಗ ನಮ್ಮ ಮನೇಲಿ ಗ್ಯಾಸ್ ಇದೆ, ಆದರೆ ನಾವು ಗ್ಯಾಸ್ನ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ತೊಗೊಂಡಿಲ್ಲ, ನಮಗೂ ಕೂಡ ಸಬ್ಸಿಡಿ ಬರುತ್ತಾ ಅಂತ ಕೆಲವರು ಕೇಳ್ತಿದ್ದಾರೆ. ಇಲ್ಲ, ಈ ಸಬ್ಸಿಡಿ ಪಡಿಬೇಕಾದ್ರೆ ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಮಾತ್ರ ಗ್ಯಾಸ್ ಕನೆಕ್ಷನ್ನ ಮಾಡಿಸ್ಕೊಂಡಿರಬೇಕು. ಅಂಥ ಫಲಾನುಭವಿಗಳಿಗೆ ಮಾತ್ರ ಈ ಸಬ್ಸಿಡಿ ಲಭ್ಯವಿರುತ್ತದೆ. ಒಂದು ವೇಳೆ ನಾವು ಏನಾದರೂ EKYC ಮಾಡಿಸ್ಲಿಲ್ಲಪ್ಪ ಅಂದರೆ ನಿಮಗೆ ಇರುವಂತಹ ಸಬ್ಸಿಡಿ ಕ್ಯಾನ್ಸಲ್ ಆಗ್ತದೆ. ಇದರಿಂದ ನೀವು 900 ರೂಪಾಯಿ ಕೊಟ್ಟು ನೀವು ಗ್ಯಾಸ್ನ ತುಂಬಿಸ್ಕೊಳ್ತಿರ್ತೀರ. 900 ರೂಪಾಯಿ ಕೊಟ್ಟರೆ ನಿಮಗೆ 300 ರೂಪಾಯಿ ನಿಮ್ಮ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗ್ತಿರ್ತದೆ. ಅದು ಇನ್ಮೇಲೆ ಬಂದಾಗಿ ನೀವು 1400 ರೂಪಾಯಿ ಕೊಟ್ಟು ಗ್ಯಾಸ್ ಮುಂದೆ ತಗೊಳ್ಬೇಕಾಗ್ತದೆ. ಅದರಿಂದ ನೀವು ಡಿಸೆಂಬರ್ 31ರೊಳಗಾಗಿನೇ ಹೋಗಿ EKYC ಮಾಡಿಸಿ. ಈ EKYC ಮಾಡಿಸ್ಬೇಕಪ್ಪ ಅಂದರೆ ಏನೆಲ್ಲ ನಮಗೆ ದಾಖಲಾತಿಗಳು ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ EKYC ಮಾಡಿಸಲು ಯಾವ ಮಹಿಳೆಗೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೊಂಡಿರ್ತಾರೋ ಆ ಮಹಿಳೆಯ ಆಧಾರ್ ಕಾರ್ಡ್, ಮತ್ತು ಅವರ ಬ್ಯಾಂಕ್ ಪಾಸ್ಬುಕ್, ಮತ್ತು ಅವರ ಗ್ಯಾಸ್ ಆಫೀಸಲ್ಲಿ ಕೊಟ್ಟಿರುವಂತಹ ಒಂದು ಬುಕ್ಕು, ಮತ್ತು ಅವರ ಫೋನ್ ನಂಬರ್ ಲಿಂಕ್ ಇರುವಂತಹ ಆಧಾರ್ ಕಾರ್ಡ್, ಹಾಗೆ ಅವರ ತಂಬ್, ಅಲ್ಲಿ ತಂಬ್ ಕೇಳ್ತಾರೆ, ತಂಬ್ ಕೊಡಬೇಕಾಗ್ತದ. ಈ ಎಲ್ಲದನ್ನು ತಗೊಂಡು ಕಾಸಿ ಹೋಗಿ ಅವರು ತಮ್ಮ ಸಮೀಪ ಇರುವಂತಹ ಗ್ಯಾಸ್ ಆಫೀಸಲ್ಲಿ ಕೊಟ್ಟರೆ ಅವ್ರಿಗೆ EKYC ಮಾಡಿಸ್ಕೊಡ್ತಾರೆ. ಈ EKYC ಮಾಡಿಸೋದ್ರಿಂದ ಆ ಗ್ಯಾಸ್ ಅವ್ರಿಗೆ 600 ರೂಪಾಯಿಗೆ ಸಿಗುತ್ತದೆ. ಅಂದರೆ ಅವರು 900 ರೂಪಾಯಿಗೆ ಸಿಗೋದನ್ನ ಇನ್ನೂ ಅರ್ಧ ಅಮೌಂಟ್ನ ಅವ್ರಿಗೆ ಸಬ್ಸಿಡಿ ಮುಖಾಂತರ ಅವರು ಖಾತೆಗೆ ಜಮಾ ಮಾಡ್ತದೆ. ಸೊ ಇನ್ನು ಯಾವ ಫಲಾನುಭವಿಗಳು EKYC ಮಾಡಿಸಿಲ್ಲೋ ಅವರು ಡಿಸೆಂಬರ್ 31ರೊಳಗಾಗಿ EKYC ಮಾಡಿಸಿ. ಹಾಗೆ ಇನ್ನು ಕೆಲವರು ಯಾರಾದರೂ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಏನಾದರೂ ಗ್ಯಾಸ್ ಕನೆಕ್ಷನ್ ಇನ್ನೂ ಮಾಡಿಸ್ಕೊಂಡಿಲ್ಲ ಅನ್ನೋರಿದ್ದರೆ ಅವರು ತಮ್ಮ ಹತ್ತಿರ ಇರುವಂತಹ ಗ್ಯಾಸ್ ಆಫೀಸ್ಗೆ ಹೋಗಿ ತಮ್ಮ APL ಅವ್ರ BPL ಕಾರ್ಡ್ ಇದ್ದರೆ ಅದನ್ನು ತಗೊಂಡು, ಮತ್ತು ಆಧಾರ್ ಕಾರ್ಡ್, ಮತ್ತು ಬ್ಯಾಂಕ್ ಪಾಸ್ಬುಕ್ ಆ್ಯಂಡ್ ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ನಂಬರ್ ಅದನ್ನು ತಗೊಂಡು ಅವರು ಅಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತದೆ. ಇದರಿಂದ ಅವ್ರಿಗೆ ಸ್ವಲ್ಪ ದಿನದ ಆದಮೇಲೆ ಬರೀ 500 ರೂಪಾಯಿಗೆ ಅವ್ರಿಗೆ ಗ್ಯಾಸ್ ಸ್ಟೌವ್ ಸಿಗ್ತದೆ. ಸೊ ಇನ್ನು ಯಾವ ಮಹಿಳೆ ಇದನ್ನು ನೋಂದಣಿ ಮಾಡಿಲ್ಲ, ಹೋಗಿ ನೋಂದಣಿ ಮಾಡ್ಕೊಳ್ಳಿ, ಇದರಿಂದ ನಿಮಗೆ ಯೂಸ್ ಆಗ್ತದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮಗೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮೇಲೆ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. Thank you.